ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಎರಡನೇ ಅಧ್ಯಾಯ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳನ್ನು ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ. ಎಲ್ಲ ವಿಷಯಗಳಿಗೂ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳಿರುತ್ತೆ. ಸಮಾಜಶಾಸ್ತ್ರಕ್ಕೂ ಕೂಡ ಹಾಗೆಯೇ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳಿದೆ. ಆ ಮೂಲಭೂತ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋಣ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ. ಉಳಿದ ವಿಜ್ಞಾನಗಳಂತೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿಯೂ ಸಹ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ಉಪಯೋಗಿಸಲಾಗುತ್ತೆ. ಯಾಕೆ ಈ ಪರಿಕಲ್ಪನೆಗಳನ್ನು ಉಪಯೋಗಿಸ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಯಾವುದಾದರೊಂದು ವಸ್ತುವಿನ ಸ್ವರೂಪ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಪದ ಅಥವಾ ಪದ ಸಮುಚ್ಚಯವನ್ನು ಪರಿಕಲ್ಪನೆ ಅಂತ ಕರೀತಾರೆ. ಈ ಪರಿಕಲ್ಪನೆಗಳನ್ನು ಕೆಲವೊಂದು ಅರ್ಥಗಳನ್ನು ವಿವರಿಸ್ಲಿಕ್ಕಾಗಿ, ಕೆಲವೊಂದು ವಿಷಯಗಳನ್ನು ವಿವರಿಸ್ಲಿಕ್ಕಾಗಿ ಬಳಸ್ತಾರೆ. ಪರಿಕಲ್ಪನೆ ಅನ್ನೋದು ಒಂದು ಪದವಾಗಿರಬಹುದು ಅಥವಾ ಪದಗಳ ಸಮುಚ್ಚಯ, ಅಂದರೆ ಪದಗಳ ಒಂದು ಸಮೂಹವು ಕೂಡ ಆಗಿರಬಹುದು ಅಂತ. ಸಮಾಜಶಾಸ್ತ್ರದಲ್ಲಿಯೂ ಸಹ ಹಲವಾರು ಪರಿಕಲ್ಪನೆಗಳನ್ನು ನಾವು ಕಾಣ್ಬೋದು. ನಿಮಗೆ ಇವಾಗ ಉದಾಹರಣೆ ಹೇಳೋದಾದರೆ, ಸಮಾಜ, ಸಮುದಾಯ, ಸಂಸ್ಥೆ, ಸಂಘ, ಸಾಮಾಜಿಕ ವಿನ್ಯಾಸ, ಸಾಮಾಜಿಕ ರಚನೆ, ಈ ರೀತಿ ಹಲವಾರು ಪರಿಕಲ್ಪನೆಗಳಿದೆ. ಅವುಗಳಲ್ಲಿ ನಿಮಗೆ ಈ ಸೆಮಿಸ್ಟರ್ನಲ್ಲಿ ಕಲೀಲಿಕ್ಕೆ ಪ್ರಮುಖವಾಗಿ ನಾಲ್ಕು ಪರಿಕಲ್ಪನೆಗಳ ಅಧ್ಯಯನ ಮಾಡಲಿಕ್ಕಿದೆ. ಅವು ಯಾವುದು ಅಂತಂದರೆ, ಸಮಾಜ, ಸಮುದಾಯ, ಸಂಸ್ಥೆ, ಸಂಘ, ಸೊಸೈಟಿ, ಕಮ್ಯುನಿಟಿ, ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅಸೋಸಿಯೇಷನ್. ಈ ನಾಲ್ಕು ಪರಿಕಲ್ಪನೆಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕಿದೆ. ಈ ನಾಲ್ಕು ಪರಿಕಲ್ಪನೆಗಳ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳನ್ನು ನೀವು ಈ ಅಧ್ಯಾಯದಲ್ಲಿ ಕಲಿತೀರ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಪರಿಕಲ್ಪನೆಯಾದಂತಹ ಸಮಾಜವನ್ನು ಕುರಿತು ಮೊದಲು ನಾವು ತಿಳ್ಕೊಳ್ಳೋಣ. ಸಮಾಜ ಅಥವಾ ಸೊಸೈಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಸಮಾಜವು ಒಂದು ಸಮೂಹ, ಅದು ಸಾಮಾಜಿಕ ಸಂಬಂಧಗಳ ಬಲೆ ಅಥವಾ ವ್ಯವಸ್ಥೆ ಅಂತ ಕರೀತಾರೆ. ಇಟ್ಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್. ಸೊಸೈಟಿ ಈಸ್ ಅ ನೆಟ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಅಂತ ಕರೀತಾರೆ. ಸಮಾಜಶಾಸ್ತ್ರವು ಮಾನವನ ಸಾಮೂಹಿಕ ಜೀವನದ ರಚನೆ ಮತ್ತು ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತೆ. ಈ ರಚನೆ ಮತ್ತು ಚಟುವಟಿಕೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಸಮಾಜ ಎಂಬ ಪದದ ಅರ್ಥವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಸಮಾಜ ಅನ್ನೋ ಪದದ ಅರ್ಥವನ್ನು ಹೆಚ್ಚು ವೈಜ್ಞಾನಿಕವಾಗಿ ಕಂಡುಹಿಡಿಯಲಿಕ್ಕೆ ಸಮಾಜಶಾಸ್ತ್ರ ಪ್ರಯತ್ನಿಸ್ತದೆ. ಸಾಮಾನ್ಯ ಭಾಷೆಯಲ್ಲಿ ದಿನನಿತ್ಯದ ಬಳಕೆಯಲ್ಲಿ ನಾವು ಸಮಾಜ ಅನ್ನೋ ಪದವನ್ನು ಹಲವಾರು ರೂಪಗಳಲ್ಲಿ ಬಳಸ್ತೇವೆ, ಹಲವಾರು ಅರ್ಥಗಳಲ್ಲಿ ಉಪಯೋಗಿಸ್ತೇವೆ. ಉದಾಹರಣೆಗೆ, ಮಹಿಳಾ ಸಮಾಜ ಅಂತೀವಿ, ಹಿಂದುಳಿದವರ ಸಮಾಜ ಅಂತ ಕರಿತೀವಿ, ವರ್ತಕರ ಸಮಾಜ ಅಂತ ಕರಿತೀವಿ. ಹೀಗೆ ಸಮಾಜ ಅನ್ನೋ ಪದವನ್ನು ಸುಲಭವಾಗಿ ಬಳಸ್ತೇವೆ. ಆದರೆ ಸಮಾಜಶಾಸ್ತ್ರದಲ್ಲಿ ಸಮಾಜ ಎಂಬ ಪದವನ್ನು ಒಂದು ಖಚಿತವಾದ ಅರ್ಥದಲ್ಲಿ, ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ ಉಪಯೋಗಿಸಲಾಗುತ್ತೆ. ಸಮಾಜಶಾಸ್ತ್ರದಲ್ಲಿ ಮಾನವನ ಸಾಮೂಹಿಕ ಜೀವನವನ್ನು ಯೋಗ್ಯ ರೀತಿಯಲ್ಲಿ ಅಧ್ಯಯನ ಮಾಡುವ ಸಲುವಾಗಿ ಸಮಾಜ ಅನ್ನೋ ಪದವನ್ನು ಬಳಸ್ತಾರೆ. ನಾವು ಸಮಾಜಶಾಸ್ತ್ರದಲ್ಲಿ ಮಾನವ ಸಮಾಜವನ್ನು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಮಾನವನ ಸಮಗ್ರ ಸಾಮೂಹಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಬೇಕು. ಇವುಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕಾಗಿ ಸಮಾಜ ಅನ್ನೋ ಪದವನ್ನು ಯೋಗ್ಯ ರೀತಿಯಲ್ಲಿ ಅಧ್ಯಯನ ಮಾಡುವ ಸಲುವಾಗಿ ಸಮಾಜ ಅನ್ನೋ ಪದವನ್ನು ಬಳಸಲಾಗುತ್ತೆ. ಇವಾಗ ಸಮಾಜ ಅನ್ನೋ ಪದ ಹೇಗೆ ಬಂದಿದೆ ಅಂತ ನೋಡೋಣ. ಅಕ್ಷರಶಃ ಸಮಾಜ ಅನ್ನೋ ಪದದ ಅರ್ಥ ಏನು, ಎಟಿಮೊಲಾಜಿಕಲ್ ಮೀನಿಂಗ್ ಆಫ್ ಸೊಸೈಟಿ ಅಂತ ಕರಿತೇವೆ. ಸಮಾಜ ಅನ್ನೋ ಪದ ಸೊಸೈಟಿ ಎಂಬ ಆಂಗ್ಲ ಪದದ ಕನ್ನಡ ಅನುವಾದ. ಸೊಸೈಟಿ ಅನ್ನೋ ಇಂಗ್ಲಿಷ್ ಪದ ಏನಿದೆ, ಇದು ಸೊಸೈಟಸ್ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಸೊಸೈಟಸ್ ಅಂದರೆ ಏನು, ಒಡನಾಡಿತನ, ಗೆಳೆತನ ಅಥವಾ ಸಹಜೀವತ್ವ ಅಂತ ಅರ್ಥ ಆಗುತ್ತೆ. ಕಂಪ್ಯಾನಿಯನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಅಂತ, ಕೋ ಲಿವಿಂಗ್ ಅಂತ ಕೂಡ ಅರ್ಥ ಆಗುತ್ತೆ. ಹೀಗಾಗಿ ಮಾನವರ ಸಹಜೀವನವೇ ಸಮಾಜ ಅಂಥೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಗ್ರೀಕ್ ತತ್ವಜ್ಞಾನಿಯಾದಂತಹ ಅರಿಸ್ಟಾಟಲ್ ಮಾನವ ಸಮಾಜ ಜೀವಿ ಅಂಥೇಳಿ ತುಂಬ ಹಿಂದೆಯೇ ಹೇಳಿದ್ದಾನೆ. ಮ್ಯಾನ್ ಇಸ್ ಅ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳ್ತಾನೆ ಅರಿಸ್ಟಾಟಲ್.
ಸಮಾಜವು ಮಾನವನ ಚಟುವಟಿಕೆಗಳನ್ನು ರೂಪಿಸ್ತದೆ, ಹಾಗೆ ನಿಯಂತ್ರಿಸ್ತದೆ. ಮಾನವನ ಜೀವನದ ಪ್ರತಿಯೊಂದು ಅಂಶದ ತೃಪ್ತಿಗೂ, ಅವನ ಪ್ರತಿಯೊಂದು ಬೇಡಿಕೆಗಳ ಈಡೇರಿಕೆಗೂ ಕೂಡ ಸಮಾಜ ಒಂದು ಅವಶ್ಯಕ ತತ್ವ. ಸಮಾಜದಲ್ಲಿದ್ದುಕೊಂಡೇ, ಸಮಾಜದ ಸದಸ್ಯನಾಗಿದ್ದುಕೊಂಡೇ ಅವನು ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಾಗತ್ತೆ. ಹೀಗೆ ಸಮಾಜ ಅನ್ನೋದು ವಿಶ್ವವ್ಯಾಪಿಯಾದದ್ದು. ಎಲ್ಲಿ ಜೀವವಿದೆಯೋ, ಎಲ್ಲಿ ಚೇತನವಿದೆಯೋ, ಎಲ್ಲಿ ಪರಸ್ಪರ ತಿಳುವಳಿಕೆ ಇದೆಯೋ ಅಲ್ಲಿ ಸಮಾಜ ಇದೆ. ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಮಾಜ ಖಂಡಿತವಾಗಿಯೂ ಅವಶ್ಯಕ. ಯಾಕೆ ಅಂದರೆ ಮಗು ಮಾನವ ಸಮಾಜದಲ್ಲಿ ಬೆಳೆದಾಗಲೇ ಮಾನವೀಯ ಗುಣಗಳನ್ನು ಹೊಂದಿ ನಿಜ ಮಾನವನಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಪಿ ಯು ಸಿಯಲ್ಲೆಲ್ಲ ಓದಿರ್ತೀರಿ, ಕಮಲ ಅಮಲ ಅವರ ಉದಾಹರಣೆಯಾಗಲಿ, ಕ್ಯಾಸ್ಪರ್ ಹೌಸ್ ಅವರ ಉದಾಹರಣೆಯಾಗಲಿ, ಅಂದರೆ ಮಗು ಹುಟ್ಟಿದ ಮಗು ಸುತ್ತಲೂ ಮಾನವರ ಜೊತೆಗೆ ಬೆಳೆದ್ರೆ ಮಾನವೀಯ ಗುಣಗಳು ಬರುತ್ತೆ. ಒಂದು ವೇಳೆ ಪ್ರಾಣಿಗಳ ಸಹವಾಸದಲ್ಲಿ ಬೆಳೆದ್ರೆ ಅವುಗಳು ಕೂಡ ಪ್ರಾಣಿಗಳಂತಾಗ್ಬಿಡತ್ತೆ ಅಂತ. ಹಾಗಾಗಿ ಮಗು ನಿಜವಾದ ಮಾನವನಾಗಬೇಕಾದ್ರೆ ಅದಕ್ಕೆ ಸಮಾಜ ಮತ್ತು ಸುತ್ತಮುತ್ತಲಿನ ಜನ ಅತಿ ಅವಶ್ಯಕ. ಬನ್ನಿ ಇವಾಗ ಸಮಾಜದ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡೋಣ. ಬಹಳಷ್ಟು ಜನ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ನಿಮಗೆ ಮಹತ್ವವಾದವುಗಳನ್ನು ಆರಿಸಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಮಾಜವೆಂದರೆ ರೀತಿ ನೀತಿ, ನಡವಳಿಕೆ, ಕಾರ್ಯವಿಧಾನ, ಅಧಿಕಾರ, ಪರಸ್ಪರ ಸಹಾಯ, ಹಲವು ಸಮೂಹಗಳ ಮತ್ತು ವಿಭಾಗಗಳ ಮಾನವ ನಡವಳಿಕೆ, ನಿಯಂತ್ರಣ ಮತ್ತು ಸ್ವಾತಂತ್ರ್ಯ ಅವಕಾಶಗಳ ಒಂದು ವ್ಯವಸ್ಥೆ ಅಂತ ಕರೀತಾನೆ. ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜ ಅನ್ನೋದು ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಅಡಗಿದೆ, ಏನೇನೆಲ್ಲ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಮೆಕೈವರ್ ಇಲ್ಲಿ ಹೇಳ್ತಾರೆ. ರೀತಿ ನೀತಿ ಅಂದರೆ ಜನರ ರೀತಿ ನೀತಿಗಳು, ಅವರ ನಡವಳಿಕೆಗಳು, ಅವರ ಕಾರ್ಯವಿಧಾನಗಳು. ಹಾಗೆಯೇ ಸಮಾಜದಲ್ಲಿ ಅಧಿಕಾರ ಅನ್ನೋದಿದೆ, ಬಲಪ್ರಯೋಗ ಅನ್ನೋದಿದೆ, ಪರಸ್ಪರ ಸಹಾಯ ಮಾಡುವಂತಹ ಮನೋಭಾವನೆ ಇದೆ. ಹಾಗೆಯೇ ಸಮೂಹಗಳನ್ನು ಮತ್ತು ವಿವಿಧ ವಿಭಾಗಗಳನ್ನು ಹೇಗೆ ನಿಯಂತ್ರಣ ಮಾಡಲಾಗುತ್ತೆ, ಜನರಿಗೆ ಯಾವ ಸ್ವಾತಂತ್ರ್ಯಾವಕಾಶಗಳು ಉಂಟು ಅನ್ನೋದ್ರ ಬಗ್ಗೆ, ಈ ಎಲ್ಲವುಗಳ ಬಗ್ಗೆ ಅಧ್ಯಯನ ಮಾಡುವಂತಹ, ಈ ಎಲ್ಲವುಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ಸಮಾಜ ಅಂತ ಕರೀತಾರೆ ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರು. ಇನ್ನು ಎರಡನೇದಾಗಿ FH ಗಿಡ್ಡಿಂಗ್ಸ್ ಅವರ ಪ್ರಕಾರ ಸಮಾಜವು ಸಾಮೂಹಿಕ ಆಸ್ತಿ ಮತ್ತು ಯಾವುದಾದರೊಂದು ಉಪಯುಕ್ತವಾದ ಸಮಾಜವು ಸಾಮೂಹಿಕ ಆಸಕ್ತಿ ಮತ್ತು ಯಾವುದಾದರೊಂದು ಉಪಯುಕ್ತವಾದ ಗುರಿಯನ್ನು ಹೊಂದಲು ಪರಸ್ಪರ ಸಹಕಾರದಿಂದ ಪ್ರಯತ್ನಿಸುವ ಮಾನವರ ಗುಂಪು ಅಂತ. ಸೊ FH ಗಿಡ್ಡಿಂಗ್ಸ್ ಅವರು ಹೇಳ್ತಾರೆ ಸಮಾಜ ಅನ್ನೋದು ಸಾಮೂಹಿಕ ಆಸಕ್ತಿಯನ್ನು ಒಳಗೊಂಡಿದೆ. ಯಾಕೆಂದರೆ ಜನರೆಲ್ಲ ಸಾಮೂಹಿಕ ಬೇಡಿಕೆಗಾಗಿ, ಆಸಕ್ತಿಗಾಗಿ, ಸಾಮೂಹಿಕ ಗುರಿಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿಯೇ ಕಾರ್ಯವನ್ನು ಮಾಡ್ತಾರೆ. ಅದು ಗುರಿ ಒಂದಾಗಿರಬಹುದು ಅಥವಾ ಹಲವಾರು ಗುರಿಗಳು ಕೂಡ ಇರಬಹುದು. ಆ ಗುರಿಗಳನ್ನು ಸಾಧಿಸಲಿಕ್ಕಾಗಿ ಸಹಕಾರದಿಂದ ಪ್ರಯತ್ನ ಮಾಡುವಂತಹ ಒಂದು ಗುಂಪನ್ನು, ಒಂದು ಮಾನವ ಸಮೂಹವನ್ನೇ ಸಮಾಜ ಅಂತ ಕರೀತಾರೆ FH ಗಿಡ್ಡಿಂಗ್ಸ್ ಅವರು. ಇನ್ನು ಮೂರನೇದಾಗಿ ವೆಸ್ಟರ್ಮಾರ್ಕ್ ಅನ್ನುವ ಸಮಾಜಶಾಸ್ತ್ರಜ್ಞನ ಪ್ರಕಾರ ತುಂಬ ಸುಲಭವಾದ, ತುಂಬ ಅರ್ಥಪೂರ್ಣವಾದಂತಹ ವ್ಯಾಖ್ಯೆ ಇದೆ ನೋಡಿ. ಸಹಕಾರದಿಂದ ಜೀವನ ಸಾಗಿಸುವ ಮಾನವ ಸಮೂಹವೇ ಸಮಾಜ. ಅಂದರೆ ಇಲ್ಲಿ ಮಾನವರ ಸಮೂಹ ಇದೆ, ಹಾಗೆಯೇ ಸಹಕಾರದಿಂದ ಜೀವನ ಸಾಗಿಸುವ, ಅಂದರೆ ಸಮಾಜದಲ್ಲಿ ಸಹಕಾರ ಬಹಳ ಮುಖ್ಯ, ಹೊಂದಾಣಿಕೆ ಬಹಳ ಮುಖ್ಯ. ಸಹಕಾರದಿಂದ ಜೀವನ ಸಾಗಿಸುವಂತಹ ಒಂದು ಮಾನವರ ಸಮೂಹವನ್ನೇ ನಾವು ಸಮಾಜ ಅಂತ ಕರಿಬಹುದು ಅಂತ ಹೇಳ್ತಾನೆ ವೆಸ್ಟರ್ಮಾರ್ಕ್ ಎಂಬ ಸಮಾಜಶಾಸ್ತ್ರಜ್ಞ. ಈಗ ಈ ಎಲ್ಲ ವ್ಯಾಖ್ಯೆಗಳನ್ನು ಅಧ್ಯಯನ ಮಾಡಿದಾಗ ನಾವು ಸಮಾಜದ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳನ್ನು ಗುರುತಿಸ್ಬೋದು. ಕೆಲವೊಂದು ಲಕ್ಷಣಗಳನ್ನು ನಾವು ಸಮಾಜದ ಲಕ್ಷಣಗಳನ್ನು ಅಧ್ಯಯನ ಮಾಡಬಹುದು. ಯಾವ್ಯಾವುದು ಅಂತ ಮೊದಲು ಲಕ್ಷಣಗಳನ್ನು ತಿಳ್ಕೊಳ್ಳೋಣ, ನಂತರ ಒಂದೊಂದಾಗಿ ಅವುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸಮಾಜದ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಮಾನವ ಸಮಾಜವು ತನ್ನದೇ ಆದಂತಹ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರ್ತದೆ. ಅವು ಯಾವ್ಯಾವುದು ಅಂತಂದರೆ, ನಂಬರ್ ಒನ್, ಸಮಾಜವು ಹೋಲಿಕೆಗಳಿಂದ ಕೂಡಿದೆ, ಸಮಾಜವು ಭಿನ್ನತೆಗಳಿಂದ ಕೂಡಿದೆ,
ಪರಸ್ಪರಾವಲಂಬನೆ ಇದೆ, ಹಾಗೆಯೇ ಸಹಕಾರ ಇದೆ ಸಮಾಜದಲ್ಲಿ. ನಂಬರ್ 5, ಸಮಾಜವು ಮಾನವ ಜೀವಿಗೆ ಮಾತ್ರ ಸೀಮಿತ ಆಗಿಲ್ಲ. ನಂಬರ್ 6, ಸಮಾಜವು ನಿತ್ಯ ಪರಿವರ್ತನಾಶೀಲವಾಗಿರುತ್ತದೆ. ಇಟ್ಸ್ ಚೇಂಜಿಂಗ್ ಆರ್ ಬದಲಾವಣೆ ಆಗ್ತಾ ಇರುತ್ತೆ. ನಂಬರ್ 7, ಸಮಾಜವು ಮಾನವ ಸಂಬಂಧಗಳಿದಾದಂತಹ ಒಂದು ಬಲೆ ಅಥವಾ ವ್ಯವಸ್ಥೆ. ಬನ್ನಿ ಇವಾಗ ಒಂದೊಂದಾಗಿ ಪಾಯಿಂಟ್ಸ್ಗಳನ್ನು ನೋಡೋಣ, ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1, ಸಮಾಜವು ಹೋಲಿಕೆಗಳಿಂದ ಕೂಡಿದೆ. ಸೊಸೈಟಿ ಕಂಪ್ರೈಸಸ್ ಆಫ್ ಲೈಕ್ನೆಸ್, ಹೋಲಿಕೆಗಳು ಅಥವಾ ಸಾಮ್ಯತೆಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಜನರಲ್ಲಿರುವ ಹೋಲಿಕೆಗಳು ಸಮಾಜದ ಅಸ್ತಿತ್ವಕ್ಕೆ ಅವಶ್ಯಕ. ಈ ಹೋಲಿಕೆಗಳು ಅಂತಂದರೆ ಏನು? ಸಮಾಜದ ಜನರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲವಾರು ಹೋಲಿಕೆಗಳನ್ನು ಅಥವಾ ಸಾಮ್ಯತೆಗಳನ್ನು ಹೊಂದಿರ್ತಾರೆ. ದೈಹಿಕವಾಗಿ ಅಂದರೆ ರೂಪದಲ್ಲಿ ಒಂದೇ ರೀತಿ ಇರ್ತಾರೆ ನೋಡಲಿಕ್ಕೆ. ಇನ್ನು ಮಾನಸಿಕವಾಗಿ ಅಂದರೆ ಅವರ ಬುದ್ಧಿ ಸಾಮರ್ಥ್ಯ, ಜಾಣತನ, ಕೌಶಲ್ಯ ಇವುಗಳಲ್ಲಿ ಕೂಡ ಕೆಲವರು ಸಾಮ್ಯತೆಯನ್ನು ಹೊಂದಿರ್ತಾರೆ. ದೈಹಿಕವಾಗಿಯೂ ಹೋಲಿಕೆಗಳಿರುತ್ತೆ, ಮಾನಸಿಕವಾಗಿಯೂ ಹೋಲಿಕೆಗಳಿರುತ್ತೆ. ಈ ಹೋಲಿಕೆಗಳು ಯಾಕೆ ಬೇಕು ಸಮಾಜದಲ್ಲಿ ಅಂತಂದರೆ, ಜನರನ್ನೆಲ್ಲ ಒಂದು ಕಡೆಗೆ ತರಲು ಈ ಹೋಲಿಕೆಗಳು ಸಹಾಯ ಮಾಡುತ್ತೆ. ಒಂದು ಕಡೆಗೆ ತಂದು ಅವರಲ್ಲಿ ಒಕ್ಕಟ್ಟನ್ನು ಮೂಡಿಸ್ಲಿಕ್ಕೆ, ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಈ ಹೋಲಿಕೆಗಳು ಅವಶ್ಯಕ. ಅವರವರ ಸ್ವಭಾವದಲ್ಲಿ, ಅವರವರ ಗುಣಗಳಲ್ಲಿ, ಅವರವರ ರೂಪದಲ್ಲಿ ಸಾಮ್ಯತೆ ಇದ್ದರೆ ಆಟೋಮ್ಯಾಟಿಕಲಿ ಜನರೆಲ್ಲ ಒಂದು ಕಡೆ ಬರ್ತಾರೆ. ಈ ರೀತಿ ಒಂದು ಕಡೆ ಬರೋದ್ರಿಂದ ಮಾನವ ಸಮಾಜ ರಚನೆಗೊಂಡು ಒಂದು ನಿರ್ದಿಷ್ಟ ದಿಕ್ಕಿನಡೆಗೆ ಸಾಗುತ್ತೆ. ಈ ರೀತಿ ನಿರ್ದಿಷ್ಟ ದಿಕ್ಕಿನಡೆಗೆ ಸಾಗಲಿಕ್ಕೆ ಜನರಲ್ಲಿ ನಾವು ನಮ್ಮವರು ಅನ್ನೋ ಭಾವನೆ ಅತಿ ಅವಶ್ಯಕ. ವಿ ಫೀಲಿಂಗ್ ಅಂತ ಹೇಳ್ತಾರೆ, ನಾವು ನಮ್ಮವರು ಅಂದರೆ ಎಲ್ಲರೂ ನಮ್ಮವರೇ, ಸಮಾಜ ನಮ್ಮದು, ಇವರೆಲ್ಲ ನಮ್ಮ ಜನ ಅನ್ನುವ ಮನೋಭಾವನೆ ಅಷ್ಟೆ. ಈ ನಾವು ನಮ್ಮವರು ಭಾವನೆ ಅತಿ ಅವಶ್ಯಕ. ಜನರಲ್ಲಿ ಸಾಮ್ಯತೆಗಳಿಲ್ಲದೆ ಇದ್ದರೆ ಅಥವಾ ಸಾಮ್ಯತೆಯ ಅರಿವಿಲ್ಲದೆ ಇದ್ದರೆ ತಾವೆಲ್ಲ ಒಂದು ಅನ್ನೋ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ನಾವು ನಮ್ಮವರು ಅನ್ನೋ ಭಾವನೆ ಇರದೇ ಹೋದರೆ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾವು ನಮ್ಮವರು ಅನ್ನೋ ಸಾಮುದಾಯಿಕ ಭಾವನೆ ಅಂತಲೂ ಹೇಳ್ತಾರೆ ಅಥವಾ ವಿ ಫೀಲಿಂಗ್ ಅಂತ ಹೇಳ್ತೇವೆ, ಇದೊಂದು ಒಕ್ಕಟ್ಟು, ಇದಿಲ್ಲದೆ ಹೋದರೆ ಸಮಾಜ ಖಂಡಿತವಾಗಿಯೂ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನರಲ್ಲಿರುವ ಹೋಲಿಕೆಗಳು ಸಮಾಜದ ರಚನೆಗೆ, ಸಮಾಜದ ಅಸ್ತಿತ್ವಕ್ಕೆ, ಸಮಾಜ ಮುಂದುವರಿಲಿಕ್ಕೆ ಅತಿ ಅವಶ್ಯಕ. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇದಾಗಿ, ಸಮಾಜವು ಭಿನ್ನತೆಗಳಿಂದ ಕೂಡಿದೆ. ಸೊಸೈಟಿ ಕಂಪ್ರೈಸಸ್ ಆಫ್ ಡಿಫರೆನ್ಸಸ್ ಅಂತ ಹೇಳ್ತೇವೆ. ಅಂದರೆ ಮಾನವ ಸಮಾಜದ ರಚನೆಗೆ ಜನರಲ್ಲಿರುವ ಸಾಮ್ಯತೆಗಳು ಅಥವಾ ಹೋಲಿಕೆಗಳು ಎಷ್ಟು ಮಹತ್ವವಾಗಿವೆಯೋ ಅಷ್ಟೇ ಅವರಲ್ಲಿರುವ ಭಿನ್ನತೆಗಳು ಕೂಡ ಮಹತ್ವವಾಗಿವೆ. ಭಿನ್ನತೆಗಳು ಅಂದರೆ ಇಲ್ಲಿ ವೈವಿಧ್ಯತೆ ಅಥವಾ ಭೇದಗಳು ಅಂತ ನಾವು ಕರಿಬಹುದು. ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಭಿನ್ನನಾಗಿದ್ದಾನೆ. ಯಾವುದರಲ್ಲಿ ಭಿನ್ನನಾಗಿದ್ದಾನೆ ಅಂದರೆ ದೈಹಿಕವಾಗಿಯೂ ಭೇದಗಳಿದೆ, ಹಾಗೆ ಮಾನಸಿಕವಾಗಿಯೂ ಭೇದಗಳಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬುದ್ಧಿಮಟ್ಟ, ಶಕ್ತಿ ಸಾಮರ್ಥ್ಯ, ಆಸಕ್ತಿ, ಕೌಶಲ್ಯಗಳು, ಸಾಮರ್ಥ್ಯ ಮುಂತಾದ ವಿಷಯಗಳಲ್ಲಿ ಭಿನ್ನನಾಗಿರ್ತಾನೆ. ಆದ್ದರಿಂದ ಜನರಲ್ಲಿ ಭೇದಗಳು ಇಲ್ಲದೆ ಹೋದರೆ ಪರಿಪೂರ್ಣ ಸಮಾಜ ಅಸ್ತಿತ್ವಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಈ ಭಿನ್ನತೆಗಳು ಅಥವಾ ಭೇದಗಳಿರೋದ್ರಿಂದಲೇ ಜನರಲ್ಲಿ ವೈವಿಧ್ಯತೆ ಕಂಡುಬರುತ್ತೆ. ವೆರೈಟಿ ವಿಲ್ ಬಿ ದೇರ್ ಬಿಕಾಸ್ ಆಫ್ ದೀಸ್ ಡಿಫರೆನ್ಸಸ್. ವೈವಿಧ್ಯತೆ ಅನ್ನೋದು ಕಂಡುಬರುತ್ತೆ. ವೈವಿಧ್ಯತೆ ಇರೋದ್ರಿಂದ, ಭಿನ್ನತೆಗಳಿರೋದ್ರಿಂದ ಜನರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಇದೆ. ಡಿಫರೆನ್ಸಸ್ ಇರೋದ್ರಿಂದಲೇ ದೇರ್ ವಿಲ್ ಬಿ ಕಾಂಪಿಟೀಷನ್ ಅಮಂಗ್ ಪೀಪಲ್. ಸ್ಪರ್ಧಾತ್ಮಕ ಮನೋಭಾವ ಇಲ್ಲ ಅಂದರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಹೇಗೆ ಕನೆಕ್ಷನ್ ಇದೆ. ಭಿನ್ನತೆಗಳಿಲ್ಲ ಅಂದರೆ ಸ್ಪರ್ಧೆ ಇಲ್ಲ, ಸ್ಪರ್ಧೆ ಇಲ್ಲ ಅಂದರೆ ಅಭಿವೃದ್ಧಿ ಇಲ್ಲ. ಹಾಗಾಗಿ ಸಮಾಜದ ಅಸ್ತಿತ್ವಕ್ಕೆ, ನಿರಂತರತೆಗೆ, ಪ್ರಗತಿಗೆ ಜನರಲ್ಲಿರುವ ವೈವಿಧ್ಯತೆಗಳು ಅಥವಾ ಭಿನ್ನತೆಗಳು ಕೂಡ ಅಷ್ಟೇ ಪ್ರಮುಖವಾದವುಗಳು. ಹಾಗಾದರೆ ಈ ಹೋಲಿಕೆಗಳು ಮತ್ತು ಭಿನ್ನತೆಗಳು ಏನು ಕೆಲಸ ಮಾಡುತ್ತೆ ಅಂದರೆ, ಜನರಲ್ಲಿರುವ ಹೋಲಿಕೆಗಳು ಮೊದಲು ಅವರನ್ನು ಒಂದು ಕಡೆಗೆ ತಂದು ಅವರಲ್ಲಿ ಒಕ್ಕಟ್ಟನ್ನು ಮೂಡಿಸಿ ಅವರೆಲ್ಲ ಸಹಕರಿಸಿ ಬಾಳುವಂತೆ ಮಾಡುತ್ತೆ. ನಂತರ ಭಿನ್ನತೆ ಅಥವಾ ಭೇದಗಳು ಅವರವರ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಸಮಾಜದಲ್ಲಿ ಕಾರ್ಯ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಮಾನವ ಸಮಾಜದ ರಚನೆಗೆ ಮೊದಲು ಹೋಲಿಕೆಗಳು ಬೇಕು,
ನಂತರ ಭಿನ್ನತೆಗಳೂ ಇರಬೇಕಾಗುತ್ತದೆ ಎಂದು ಮೆಕೈವರ್ ಮತ್ತು ಪೇಜ್ ಹೇಳ್ತಾರೆ. ಎರಡೂ ಅಷ್ಟೇ ಅವಶ್ಯಕ. ಹೋಲಿಕೆಗಳು ಇರಬೇಕು, ಭಿನ್ನತೆಗಳು ಇರಬೇಕು. ಬರೀ ಹೋಲಿಕೆಗಳಿದ್ರೂ ಸಾಲದು, ಬರೀ ಭಿನ್ನತೆಗಳಿದ್ರೂ ಸಾಲದು ಅಂತ. ಇದು ಸಮಾಜದ ಎರಡನೆಯ ಲಕ್ಷಣ. ಇನ್ನು ಮೂರನೇದಾಗಿ ಪರಸ್ಪರಾವಲಂಬನೆ, ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಪರಸ್ಪರ ಜನರ ನಡುವಿರುವಂತಹ ಪರಸ್ಪರಾವಲಂಬನೆಯೂ ಕೂಡ ಸಮಾಜದ ಒಂದು ಪ್ರಮುಖ ತತ್ವ, ಒಂದು ಪ್ರಮುಖ ಲಕ್ಷಣ. ಮಾನವ ಸಮಾಜ ಪರಸ್ಪರಾವಲಂಬನೆಯ ತತ್ವದ ಮೇಲೆಯೇ ನಿರ್ಮಾಣ ಆಗಿರುತ್ತೆ. ಈ ಪರಸ್ಪರಾವಲಂಬನೆಯು ಮಾನವನ ಎಲ್ಲಾ ಚಟುವಟಿಕೆಗಳಲ್ಲೂ ಕಂಡುಬರುತ್ತೆ. ನೆರೆಹೊರೆಯಲ್ಲಿಯೂ ಸಹ ನಾವು ಪರಸ್ಪರಾವಲಂಬನೆಯನ್ನ ಕಾಣ್ತೀವಿ. ಯಾಕೆ ಮಾನವ ಸಮಾಜದಲ್ಲಿ ಪರಸ್ಪರಾವಲಂಬನೆ ಇದೆ ಅಂದ್ರೆ, ಸಂಪೂರ್ಣ ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೋ ಮ್ಯಾನ್ ಇಸ್ ಟೋಟಲಿ ಇಂಡಿಪೆಂಡೆಂಟ್. ನಾವು ಒಂದಿಲ್ಲ ಒಂದು ವಿಷಯಕ್ಕೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಲೇಬೇಕಾಗುತ್ತೆ. ಪ್ರಾಚೀನ ಕಾಲದಲ್ಲಿ ಜನರು ಸ್ವಲ್ಪ ಮಟ್ಟಿಗೆ ಸ್ವಾವಲಂಬಿಗಳಾಗಿದ್ರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವರ ಬೇಡಿಕೆಗಳು ಕಡಿಮೆ ಇತ್ತು, ಅವರ ಆಸೆ ಆಕಾಂಕ್ಷೆಗಳಲ್ಲಿ ಮಿತಿ ಇತ್ತು. ಹಾಗಾಗಿ ಕೆಲವೇ ಕೆಲವು ಬೇಡಿಕೆಗಳನ್ನು ಅವರು ತಮ್ಮಷ್ಟಕ್ಕೆ ತಾವೇ ಪೂರೈಸಿಕೊಂಡು ಸ್ವಲ್ಪ ಮಟ್ಟಿಗೆ ಸ್ವಾವಲಂಬಿಗಳಾಗಿದ್ರು. ಆದರೆ ಜನರ ಬೇಡಿಕೆಗಳು ಆಧುನಿಕ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ, ನಾಗರಿಕತೆ ಮುಂದುವರೆದಿದೆ, ಹೀಗಾಗಿ ಪರಸ್ಪರಾವಲಂಬನೆಯೂ ಹೆಚ್ಚಾಗಿದೆ. ಇವತ್ತು ನಮ್ಮ ಬೇಡಿಕೆಗಳು ಹಲವಾರು, ಮಿತಿಯೇ ಇಲ್ಲ, ಅಪರಿಮಿತ ಬೇಡಿಕೆಗಳನ್ನು ಹೊಂದಿದ್ದೇವೆ. ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಲೇಬೇಕು. ನಾವು ಸಂಪೂರ್ಣ ಸ್ವತಂತ್ರರಾಗಿದ್ದುಕೊಂಡು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದಲೇ ಪರಸ್ಪರಾವಲಂಬನೆ ಸಮಾಜದಲ್ಲಿ ಕಂಡುಬರುತ್ತೆ. ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದಾಗಿ ಇಂದು ಜಗತ್ತಿನ ಎಲ್ಲ ರಾಷ್ಟ್ರಗಳ ನಡುವೆಯೂ ಕೂಡ ಪರಸ್ಪರ ಅವಲಂಬನೆ ಹೆಚ್ಚಿದೆ. ಇವತ್ತು ಎಲ್ಲ ದೇಶಗಳ ನಡುವೆ ಪರಸ್ಪರ ಅವಲಂಬನೆ ಹೆಚ್ಚಿದೆ. ಭಾರತ ಕೆಲವೊಂದು ವಿಷಯಗಳಿಗಾಗಿ ಅಮೇರಿಕ, ಇಂಗ್ಲೆಂಡ್ ರಾಷ್ಟ್ರಗಳನ್ನು ಅವಲಂಬಿಸಿದರೆ, ಇನ್ನು ಬೇರೆ ವಿಷಯಗಳಿಗಾಗಿ ಆ ರಾಷ್ಟ್ರಗಳು ನಮ್ಮ ದೇಶವನ್ನು ಅವಲಂಬಿಸ್ತಾ ಇದೆ. ಈ ರೀತಿ ಅವಲಂಬನೆ ಇರುವುದರ ಸಂಕೇತವಾಗಿಯೇ ಇವತ್ತು ವಿಶ್ವಸಂಸ್ಥೆ ಅಸ್ತಿತ್ವದಲ್ಲಿದೆ. ಸೊ ಹಾಗಾಗಿ ಪರಸ್ಪರ ಅವಲಂಬನೆ ಸಮಾಜದಲ್ಲಿ ಅವಶ್ಯಕವಾಗಿ ಕಂಡುಬರಲೇಬೇಕು. ಇದು ಪ್ರಮುಖ ಲಕ್ಷಣ. ಇನ್ನು ನಾಲ್ಕನೇದಾಗಿ ಸಮಾಜದ ನಾಲ್ಕನೇ ಲಕ್ಷಣ ಸಹಕಾರ, ಕೋಆಪರೇಷನ್. ಕೋಆಪರೇಷನ್ ಒಂದು ಪ್ರಕ್ರಿಯೆ ಕೂಡ ಹೌದು. ಈ ಸಹಕಾರ ಇಲ್ಲದೆ ಇದ್ರೆ ಸಮಾಜ ನಿರ್ಮಾಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಮಾನವ ಸಾಮಾಜಿಕ ಪ್ರಾಣಿ, ಮ್ಯಾನ್ ಇಸ್ ಅ ಸೋಷಿಯಲ್ ಆನಿಮಲ್, ಅರಿಸ್ಟಾಟಲ್ ಹೇಳಿದ್ದಾನೆ. ಹೀಗಾಗಿ ಅವನು ಯಾವಾಗಲೂ ಸಮೂಹದಲ್ಲಿಯೇ ಜೀವನ ನಡೆಸಬೇಕು. ಈ ಸಮೂಹ ಜೀವನ ಏನಿದೆ ಅವನನ್ನ ಸ್ವಾಭಾವಿಕವಾಗಿಯೇ ಸಹಕಾರಿಯನ್ನಾಗಿ ಮಾಡಿಬಿಡುತ್ತೆ. ಸಮೂಹದಲ್ಲಿ ನಾವು ಬಾಳಬೇಕು ಅಂದರೆ ಇನ್ನೊಬ್ಬರ ಸಹಕಾರ ಬೇಕೇ ಬೇಕು. ಸ್ವಾಭಾವಿಕವಾಗಿಯೇ ನಾವು ಸಹಕಾರ ತತ್ವವನ್ನು ಅಳವಡಿಸ್ಕೊಳ್ತೇವೆ. ಸಹಕಾರ ಭಾವನೆಯು ಸಮಾಜದ ರಚನೆಗೆ ಅತಿ ಅವಶ್ಯಕ. ಸಹಕಾರ, ನಾನು ಹೇಳಿದೆ, ಒಂದು ಪ್ರಕ್ರಿಯೆ ಹಾಗೂ ಒಂದು ಪ್ರತಿಕ್ರಿಯೆ ಅಂತ. ಪ್ರತಿಕ್ರಿಯೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಏನಿದೆ ಇದು ಸಹಾಯ, ಒನ್ ವೇ ಆಗುತ್ತೆ, ಒಂದೇ ಮುಖದಲ್ಲಿ ಆಗುತ್ತೆ, ಇದು ಕ್ರಿಯೆ. ಅವರಿಂದಲೂ ಕೂಡ ನಮಗೆ ಸಹಾಯ ದೊರೆತಾಗ ಅದು ಪ್ರತಿಕ್ರಿಯೆ. ಸೊ ಸಹಕಾರ ಅನ್ನೋದು ಪ್ರತಿಕ್ರಿಯೆ, ಮ್ಯೂಚುವಲ್ ಹೆಲ್ಪ್ ಅಂತ ಹೇಳ್ತೇವೆ. ಪರಸ್ಪರ ಸಹಾಯ ಮಾಡುವುದನ್ನೇ ಸಹಕಾರ ಅಂತ ಕರೀತಾರೆ. ಅಲ್ಲದೆ ಸಹಕಾರ ಅನ್ನೋದು ಪರಸ್ಪರಾವಲಂಬನೆಯ ಒಂದು ರೂಪ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆದರೆ ಇನ್ನೊಬ್ಬರು ಬೇರೆ ವಿಷಯಗಳಿಗಾಗಿ ನಮ್ಮ ಮೇಲೆ ಅವಲಂಬನೆ ಆಗುತ್ತೆ. ಪರಸ್ಪರ ಅವಲಂಬನೆ, ಒಬ್ಬರು ಇನ್ನೊಬ್ಬರನ್ನ ಅವಲಂಬಿಸೋದು. ಮಾನವ ಬೇಡಿಕೆಗಳು ಅಪರಿಮಿತವಾಗಿರೋದ್ರಿಂದ ತನ್ನ ಎಲ್ಲ ಬೇಡಿಕೆಗಳನ್ನು ಮಾನವ ತನ್ನಷ್ಟಕ್ಕೆ ತಾನೇ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ ಬೇಡಿಕೆಗಳು ಈಡೇರಬೇಕು ಅಂದರೆ ಇನ್ನಿತರರ ಸಹಕಾರ ಅವನಿಗೆ ಬೇಕೇ ಬೇಕು. ಹೀಗಾಗಿ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಹಾರ್ದತೆ ಮೊದಲಾದವುಗಳು ಇರಬೇಕು ಅಂದರೆ ಜನರ ನಡುವೆ ಸಹಕಾರ ಇರಲೇಬೇಕು. ಸಹಕಾರ ಇಲ್ಲದೆ ಹೋದರೆ ಸಮಾಜದಲ್ಲಿ ಸುವ್ಯವಸ್ಥೆ, ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಸಹಕಾರದಿಂದಲೇ ವ್ಯಕ್ತಿಯ ಬೆಳವಣಿಗೆ ಮತ್ತು ಸಂರಕ್ಷಣೆ ಸುಲಭವಾಗುತ್ತೆ. ಸಹಕಾರ ಭಾವನೆಯು ಜನರಲ್ಲಿ ಒಂದು ವೇಳೆ ನಶಿಸಿ ಹೋಗ್ಬಿಟ್ರೆ, ಇಲ್ಲದೆ ಹೋಗ್ಬಿಟ್ರೆ ಮಾನವ ಸಮಾಜ ಎಂದಿಗೂ ಕೂಡ ತಾಳಲಾರದು, ಬಾಳಲಾರದು, ಸರಿಯಾಗಿ ಕೆಲಸ ಮಾಡಲಾರದು, ಮುಂದುವರಿಯಲಾರದು. ಹಾಗಾಗಿ ಸಹಕಾರ ಅನ್ನೋದು ಸಮಾಜಕ್ಕೆ ಅತಿ ಅವಶ್ಯಕವಾಗಿ ಬೇಕೇ ಬೇಕು. ಇನ್ನು ಐದನೇ ಲಕ್ಷಣ ನೋಡೋದಾದ್ರೆ, ಮಾನವ ಸಮಾಜವು ಮಾನವ ಜೀವಿಗೆ ಮಾತ್ರ ಸೀಮಿತವಾಗಿಲ್ಲ,
ಸೊಸೈಟಿ ಇಸ್ ನಾಟ್ ಕನ್ಫೈನ್ಡ್ ಟು ಓನ್ಲಿ ಹ್ಯೂಮನ್ ಬೀಯಿಂಗ್ಸ್. ಅದರ ಅರ್ಥ ಏನು ಅಂದರೆ ಸಮಾಜ ಜೀವನ ಅನ್ನೋದು ಪ್ರಾಣಿ ಪಶು ಪಕ್ಷಿ ಕೀಟಗಳಲ್ಲೂ ಇದೆ, ಕೇವಲ ಮಾನವನಲ್ಲಿ ಮಾತ್ರ ಸಮಾಜ ಜೀವನ ಅನ್ನೋದು ಇಲ್ಲ ಅಂತ. ಎಲ್ಲಿ ಜೀವವಿದೆಯೋ, ಎಲ್ಲಿ ಚೇತನವಿದೆಯೋ, ಅಲ್ಲಿ ಖಂಡಿತವಾಗಿಯೂ ಸಮಾಜ ಜೀವನ ಇರುತ್ತೆ, ಸಮಾಜ ಅನ್ನೋದು ರಚನೆಯಾಗುತ್ತೆ. ಅಂದರೆ ಸಮಾಜವು ಮಾನವ ಜೀವಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಮಾಜ ಜೀವನವು ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟಗಳಲ್ಲಿಯೂ ಸಹ ಕಂಡುಬರುತ್ತೆ. ಇವಾಗ ಉದಾಹರಣೆಗಾಗಿ ತಗೊಳ್ಳೋದಾದರೆ ಜೇನುನೊಣ, ಗೆದ್ದಲು ಹುಳುಗಳು, ಇರುವೆ ಮುಂತಾದ ಕೀಟಗಳು ಮತ್ತು ಆನೆ ಹುಲಿ ಮುಂತಾದ ಪ್ರಾಣಿಗಳಲ್ಲಿಯೂ ಕೂಡ ಸುವ್ಯವಸ್ಥಿತವಾದ ಸಾಮಾಜಿಕ ಜೀವನವನ್ನು ನಾವು ಕಾಣ್ತೇವೆ. ಈಗ ಮನೆಯಲ್ಲಿ ಇರುವೆಗಳನ್ನೇ ನೋಡಿ, ಯಾವಾಗಲೂ ಕೂಡ ಒಂಟಿ ಇರುವೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇರುವೆಗಳು ಯಾವಾಗಲೂ ಗುಂಪು ಗುಂಪಾಗಿಯೇ ಇರುತ್ತೆ, ಲೈನಾಗಿ ಹೋಗ್ತಾ ಇರ್ತವೆ. ನಾವೇನಾದರೂ ಅದಕ್ಕೆ ಸ್ವಲ್ಪ ಅಡಚಣೆ ಉಂಟು ಮಾಡಿದ್ರೆ ತನ್ನ ದಿಕ್ಕನ್ನು ಬದಲಾಯಿಸಿ ಪುನಃ ಗುಂಪುಗಳಲ್ಲೇ ಹೋಗುತ್ತೆ. ಕೀಟಗಳಲ್ಲಿ ಸಮಾಜ ಜೀವನ ಇದೆ, ಹಾಗೆ ಆನೆ ಹುಲಿಗಳು ಯಾವಾಗಲೂ ಕೂಡ ಹಿಂಡು ಹಿಂಡಾಗಿಯೇ ಅಡಾಡ್ತಾ ಇರುತ್ತೆ, ಅದು ಸಮಾಜ ಜೀವನ ಅಂತ ಕರಿತೇವೆ. ಈ ಪ್ರಾಣಿ ಮತ್ತು ಕೀಟ ಪಶು ಪಕ್ಷಿಗಳಲ್ಲೂ ಸಹ ಮಾನವ ಸಮಾಜದಲ್ಲಿ ಕಂಡುಬರುವಂತೆ ಶ್ರಮ ವಿಭಜನೆ ಇದೆ. ಸಹಕಾರ ಸಂಪರ್ಕ ಮುಂತಾದ ಗುಣಗಳು ಕಂಡುಬರುತ್ತೆ, ಅವುಗಳು ಕೂಡ ಶ್ರಮ ವಿಭಜನೆಯ ತತ್ವದ ಮೇಲೆ ಕಾರ್ಯ ಮಾಡುತ್ತೆ, ಅವುಗಳಲ್ಲೂ ಸಹಕಾರ ಇದೆ. ಇವಾಗ ಸಾಮಾನ್ಯವಾಗಿ ನೋಡಿ, ಕಾಗೆಯನ್ನು ನೋಡಿದ್ರೆ ಒಂದೆಲ್ಲೋ ಆಹಾರದ ತುಣುಕನ್ನು ಅನ್ನದ ಅಗುಳನ್ನು ಕಂಡರೂ ಕೂಡ ತನ್ನ ಬಳಗವನ್ನೆಲ್ಲ ಕರೆಯುತ್ತೆ, ಅದು ಸಹಕಾರ. ಈ ರೀತಿಯಾಗಿ ಸಹಕಾರ ಪ್ರಾಣಿ ಪಶು ಪಕ್ಷಿ ಕೀಟಗಳಲ್ಲೂ ಕೂಡ ಕಂಡುಬರುತ್ತೆ. ಆದರೆ ಮಾನವ ಮತ್ತು ಪ್ರಾಣಿ ಸಮಾಜಗಳಲ್ಲಿ ಅನೇಕ ವ್ಯತ್ಯಾಸಗಳಂತೂ ಖಂಡಿತ ಇದೆ. ಮಾನವ ತನ್ನ ಬುದ್ಧಿಶಕ್ತಿಯಿಂದ ಮತ್ತು ಭಾಷಾ ಚಾತುರ್ಯದಿಂದ ಇತರ ಪ್ರಾಣಿಗಳಿಗಿಂತ ಸ್ವಲ್ಪ ಶ್ರೇಷ್ಠ ಅಂತ ಕರೆಸ್ಕೊಳ್ತಾನೆ. ಮ್ಯಾನ್ ಈಸ್ ಆಲ್ಸೋ ಆನ್ ಆನಿಮಲ್, ನೋ ಡೌಟ್, ಬಟ್ ಅ ಸುಪೀರಿಯರ್ ಆನಿಮಲ್ ಅಂತ ಕರೀತಾರೆ, ಸ್ವಲ್ಪ ಶ್ರೇಷ್ಠ ಮಟ್ಟದ ಪ್ರಾಣಿ ಅಂತ. ಯಾಕೆ ಅವನನ್ನು ಶ್ರೇಷ್ಠ ಮಟ್ಟದ ಪ್ರಾಣಿ ಅಂತ ಕರೀತಾರೆ ಅಂದರೆ, ಅವನಿಗೆ ಬುದ್ಧಿಶಕ್ತಿ ಇದೆ, ನಾಲೆಜ್ ಇದೆ, ಗ್ರಾಸ್ಪಿಂಗ್ ಇದೆ, ಹಾಗೆಯೇ ಮಾತನಾಡುವ ಶಕ್ತಿ ಇದೆ, ಭಾಷಾ ಚಾತುರ್ಯ ಇದೆ. ಸೊ ಇವುಗಳಿಂದಾಗಿ ಸ್ವಲ್ಪ ಶ್ರೇಷ್ಠ ಮಟ್ಟದ ಪ್ರಾಣಿ ಅಂತ ಕರೆಸ್ಕೊಳ್ತಾನೆ. ಹಾಗೆಯೇ ಕಲಿಯುವಿಕೆಯ ಸಾಮರ್ಥ್ಯ ಗ್ರಾಸ್ಪಿಂಗ್ ಮಾನವನಲ್ಲಿ ಇತರ ಪ್ರಾಣಿಗಳಿಗಿಂತ ಹೆಚ್ಚಾಗಿರುತ್ತೆ. ಅಂದರೆ ಕಲಿಯುವಿಕೆ ಪ್ರಾಣಿಗಳಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋ ಹಾಗಿಲ್ಲ, ಖಂಡಿತವಾಗಿಯೂ ಪ್ರಾಣಿಗಳೂ ಕಲ್ಕೊಳ್ಳುತ್ತೆ, ಹೊಸ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ. ಆದರೆ ಕಲಿಯುವಿಕೆಯ ಸಾಮರ್ಥ್ಯ ಏನಿದೆ, ಇದು ಮಾನವನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗೆ ಸಮಾಜ ಜೀವನವು ಎಲ್ಲ ಜೀವಿಗಳಿಗೂ ಸೀಮಿತವಾಗಿದೆಯಾದರೂ ಸಹ ಮಾನವ ಸಮಾಜ ಇತರ ಪ್ರಾಣಿ ಪಕ್ಷಿ ಪಶು ಕೀಟಗಳ ಸಮಾಜಕ್ಕಿಂತ ಭಿನ್ನವಾಗಿದೆ. ಸಮಾಜ ಜೀವನ ಎಲ್ಲರಲ್ಲಿಯೂ ಇದೆ, ಕೇವಲ ಮಾನವನಿಗೆ ಮಾತ್ರ ಸೀಮಿತವಾಗಿಲ್ಲ. ಆದರೆ ಮಾನವ ಸಮಾಜ ಇತರರ ಸಮಾಜಗಳಿಗಿಂತ ಭಿನ್ನವಾಗಿದೆ. ನಾವು ಸಮಾಜಶಾಸ್ತ್ರದಲ್ಲಿ ಕೇವಲ ಮಾನವ ಸಮಾಜದ ಬಗ್ಗೆ ಮಾತ್ರ ಅಧ್ಯಯನವನ್ನು ಮಾಡ್ತೀವಿ. ಇದು ಐದನೆಯ ಲಕ್ಷಣ. ಇನ್ನು ಆರನೆಯ ಲಕ್ಷಣ, ಸಮಾಜದ ಆರನೆಯ ಲಕ್ಷಣ, ಸಮಾಜವು ನಿತ್ಯ ಪರಿವರ್ತನಾಶೀಲವಾಗಿದೆ. ಸೊಸೈಟಿ ಈಸ್ ಡೈನಮಿಕ್ ಆರ್ ಚೇಂಜಿಂಗ್ ಅಂತ ಕರಿತೇವೆ. ಪರಿವರ್ತನಾಶೀಲತೆ ಅಂದರೆ ಬದಲಾವಣೆ ಆಗೋದು ಅಂತ ಅರ್ಥ. ನಿರಂತರ ಬದಲಾವಣೆಯು ಮಾನವ ಸಮಾಜದ ಇನ್ನೊಂದು ಪ್ರಮುಖ ಲಕ್ಷಣ. ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಕಾಲದವರೆಗೆ ಸಾಗಿ ಬಂದಂತಹ ಮಾನವ ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗಿರೋದನ್ನು ನಾವು ಗಮನಿಸ್ತೇವೆ. ಬದಲಾವಣೆಯಾಗಿದೆ, ಸ್ಥಿರವಾಗಿಲ್ಲ ಮಾನವ ಸಮಾಜ. ಯಾಕೆ ಸ್ಥಿರವಾಗಿಲ್ಲ ಅಂದರೆ, ಮಾನವ ಸಮಾಜವನ್ನು ನಿಂತ ನೀರಲ್ಲ ಅಂತ ಹೇಳ್ತೇವೆ, ಹರಿಯುತ್ತಿರುವ ಪ್ರವಾಹ ಇದ್ದ ಹಾಗೆ ಅಂತ. ನದಿ ಹೇಗೆ ಪಾತ್ರಗಳನ್ನು ಬದಲಿಸಿ ಮುಂದೆ ಹರಿತಾ ಇರುತ್ತೋ, ಹಾಗೆ ಮಾನವ ಸಮಾಜ ಬದಲಾವಣೆಗಳನ್ನು ಒಳಗೊಳ್ತಾ ಮುಂದೆ ಸಾಗ್ತಾ ಇರುತ್ತೆ. ಬದಲಾವಣೆಗಳು ನಿರಂತರವಾಗಿ ನಡೆದೇ ಇರುತ್ತೆ. ಈ ಬದಲಾವಣೆಗಳು ಯಾಕಾಗ್ತಾ ಇದೆ ಅಂತಂದರೆ, ಜನರಲ್ಲಿರುವ ವೈಜ್ಞಾನಿಕ ಮನೋಭಾವನೆ, ವೈಜ್ಞಾನಿಕ ವಿಚಾರಗಳು, ಹೊಸ ಹೊಸ ಸಂಶೋಧನೆಗಳು ಮುಂತಾದವುಗಳಿಂದಾಗಿ ಇವತ್ತು ಮಾನವ ಸಮಾಜ ತುಂಬ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಸಮಾಜದಲ್ಲಿ ಧಾರ್ಮಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳಾಗಿರೋದನ್ನು ನಾವು ಗಮನಿಸ್ತೇವೆ. ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಗಳು ಆಗಿದೆ. ಇಂತಹ ಬದಲಾವಣೆಗಳು ನಿರಂತರವಾಗಿರುತ್ತೆ. ಇದೇ ಮಾನವ ಸಮಾಜ ಮತ್ತು ಪ್ರಾಣಿ ಪಶು ಪಕ್ಷಿ ಕೀಟಗಳ ಸಮಾಜಕ್ಕಿರುವ ಮುಖ್ಯ ವ್ಯತ್ಯಾಸ.
ಅಂದ್ರೆ ಮಾನವ ಸಮಾಜ ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ, ಬದಲಾವಣೆ ಹೊಂತಾ ಇರುತ್ತೆ. ಆದರೆ ಪ್ರಾಣಿ ಸಮಾಜ ಬದಲಾವಣೆ ಆಗೋದಿಲ್ಲ, ಅದು ಸ್ಥಿರವಾದಂತಹ ಸಮಾಜ. ಮಾನವ ಸಮಾಜದ ಯಾವುದೇ ಒಂದು ಕ್ಷೇತ್ರದಲ್ಲಿ ಬದಲಾವಣೆಗಳಾದರೆ ಅದು ಇನ್ನುಳಿದ ಕ್ಷೇತ್ರಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಕೆಲವು ಸಮಾಜಗಳು ಕಾಲಾವಕಾಶವನ್ನು ತೆಗೆದುಕೊಂಡು ನಿಧಾನವಾಗಿ ಬದಲಾದರೆ, ಸಮ್ ಸೊಸೈಟೀಸ್ ಮೇ ಚೇಂಜ್ ಗ್ರ್ಯಾಜುವಲಿ, ನಿಧಾನವಾಗಿ ಬದಲಾಗುತ್ತೆ. ಇನ್ನು ಕೆಲವು ಸಮಾಜಗಳು ತೀವ್ರಗತಿಯಿಂದ ಬದಲಾವಣೆ ಆಗಬಹುದು. ಆದರೆ ಒಟ್ಟಿನಲ್ಲಿ ಬದಲಾವಣೆ ಅನ್ನೋದು ನಿರಂತರ, ಅದು ನಿಧಾನವಾಗಿ ಆಗಲಿ, ಸಾವಕಾಶವಾಗಿ ಆಗಲಿ, ಅಥವಾ ಬೇಗನೆ ಆಗಲಿ, ಶೀಘ್ರವಾಗಿ ಆಗಲಿ, ಬದಲಾವಣೆ ಅಂತೂ ನಿರಂತರ, ನಿರಂತರವಾಗಿ ಮಾನವ ಸಮಾಜ ಬದಲಾಗ್ತಾ ಇರುತ್ತೆ. ಇನ್ನು ಕೊನೆಯದಾಗಿ, ಮಾನವ ಸಮಾಜವು ಮಾನವ ಸಂಬಂಧಗಳಿಂದಾದಂತಹ ಬಲೆ ಅಥವಾ ವ್ಯವಸ್ಥೆ. ಸೊಸೈಟಿ ಈಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್, ಸೊಸೈಟಿ ಈಸ್ ಅ ನೆಟ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂತ ಕರೀತದೆ. ಇದು ಸಮಾಜದ ಪ್ರಮುಖ ಲಕ್ಷಣ. ಯಾಕೆಂದರೆ ಮಾನವ ಸಮಾಜ ಅಂದ್ರೇ ಅದೊಂದು ವ್ಯವಸ್ಥೆ. ಯಾವುದರಿಂದ ಆಗಿರುವ ವ್ಯವಸ್ಥೆ? ಸಾಮಾಜಿಕ ಸಂಬಂಧಗಳಿಂದ ಆಗಿರುವ ವ್ಯವಸ್ಥೆ. ಅದಕ್ಕೋಸ್ಕರವೇ ಅದನ್ನು ಬಲೆ ಅಂತ ಕರೀತಾರೆ. ಬಲೆ ಹೇಗೆ ಹೆಣೆದುಕೊಂಡಿರುತ್ತೋ ಒಂದಕ್ಕೊಂದು, ಹಾಗೆ ಸಮಾಜ ಸಂಬಂಧಗಳಿಂದ ಹೆಣೆದುಕೊಂಡಿದೆ ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಸಮಾಜವು ಸಾಮಾಜಿಕ ಬಾಂಧವ್ಯಗಳ ಬಲೆಯಾಗಿದೆ ಅಂತ ಹೇಳ್ತಾರೆ ಮೆಕೈವರ್ ಎಂಬ ಸಮಾಜಶಾಸ್ತ್ರಜ್ಞ. ಅಂದರೆ ಮಾನವ ಸಮಾಜದಲ್ಲಿ ನಾವು ವಿವಿಧ ರೀತಿಯ ಸಾಮಾಜಿಕ ಸಂಬಂಧಗಳನ್ನು ಕಾಣ್ತೇವೆ. ಈ ಸಂಬಂಧಗಳು ತಾತ್ಕಾಲಿಕವಾಗಿರ್ಬೋದು ಅಥವಾ ಶಾಶ್ವತವಾಗಿರ್ಬೋದು. ಸೋಷಿಯಲ್ ರಿಲೇಷನ್ಶಿಪ್ಸ್ ಮೇ ಬಿ ಟೆಂಪರರಿ ಆರ್ ಪರ್ಮನೆಂಟ್. ಈ ಸಂಬಂಧಗಳು ಮಾನವನ ನಡವಳಿಕೆ, ಸಂಪ್ರದಾಯ, ಅಧಿಕಾರ ಮುಂತಾದವುಗಳನ್ನೆಲ್ಲ ಒಳಗೊಂಡಿರುತ್ತೆ. ಸಮಾಜ ಜೀವಿಗಳು ಎಲ್ಲಿ ಪರಸ್ಪರ ತಿಳುವಳಿಕೆಯಿಂದ ಬಾಳುತ್ತಾರೋ ಅಲ್ಲಿ ಸಾಮಾಜಿಕ ಸಂಬಂಧಗಳುಂಟಾಗಿ ಸಮಾಜವು ರಚನೆಯಾಗುತ್ತೆ. ಪರಸ್ಪರ ತಿಳುವಳಿಕೆಯಿಂದ, ಸಹಕಾರದಿಂದ ಜನ ಬಾಳ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ನಡುವೆ ಒಂದಿಲ್ಲ ಒಂದು ಪ್ರಕಾರದ ಸಂಬಂಧಗಳು ಏರ್ಪಟ್ಟು ಅಲ್ಲಿ ಸಮಾಜ ನಿರ್ಮಾಣವಾಗುತ್ತೆ. ಈ ಸಂಬಂಧವು ಪ್ರಾಥಮಿಕ ಸಂಬಂಧವಾಗಿರ್ಬೋದು ಅಥವಾ ಮಾಧ್ಯಮಿಕ ಸಂಬಂಧವೂ ಆಗಿರ್ಬೋದು. ಸಾಮಾಜಿಕ ಸಂಬಂಧಗಳಲ್ಲಿ ಕೂಲೆ ಎಂಬ ಸಮಾಜಶಾಸ್ತ್ರಜ್ಞ ಎರಡು ಪ್ರಕಾರಗಳನ್ನು ಮಾಡ್ತಾರೆ, ಪ್ರಾಥಮಿಕ ಸಂಬಂಧಗಳು ಮತ್ತು ಮಾಧ್ಯಮಿಕ ಸಂಬಂಧಗಳು. ಪ್ರಾಥಮಿಕ ಸಂಬಂಧಗಳು ಅಂದರೆ ಪ್ರತ್ಯಕ್ಷ ನೇರವಾದ ಸಂಬಂಧಗಳು, ಮಾಧ್ಯಮಿಕ ಸಂಬಂಧಗಳು ಅಂದರೆ ಅಪ್ರತ್ಯಕ್ಷವಾದ ಸಂಬಂಧಗಳು. ಇವಾಗ ಉದಾಹರಣೆಗೆ ತಂದೆ ಮಕ್ಕಳು, ಗುರು ಶಿಷ್ಯರು, ಪತಿ ಪತ್ನಿ, ಅಣ್ಣ ತಮ್ಮ ಮತ್ತು ಉಳಿದ ರಕ್ತ ಸಂಬಂಧಿಕರ ನಡುವಿರುವಂತಹ ಸಂಬಂಧವನ್ನು ಪ್ರಾಥಮಿಕ ಸಂಬಂಧ ಅಂತ ಕರೀತಾರೆ. ಹಾಗೆಯೇ ವ್ಯಾಪಾರಿ ಮತ್ತು ಗಿರಾಕಿ, ಮಾಲೀಕ ಮತ್ತು ಕಾರ್ಮಿಕ, ಆಡಳಿತಗಾರ ಮತ್ತು ಪ್ರಜೆ, ಇವರ ನಡುವಿರುವಂತಹ ಸಂಬಂಧಗಳನ್ನು ಮಾಧ್ಯಮಿಕ ಸಂಬಂಧಗಳು ಅಂತ ಕರೀತಾರೆ. ಹೀಗಾಗಿ ಸಂಬಂಧಗಳು ಪ್ರತ್ಯಕ್ಷವಾಗಿಯೂ ಇರ್ಬೋದು, ಅಪ್ರತ್ಯಕ್ಷವಾಗಿಯೂ ಇರ್ಬೋದು. ಪ್ರಾಥಮಿಕ ಸಂಬಂಧಗಳೂ ಇರ್ಬೋದು, ಮಾಧ್ಯಮಿಕ ಸಂಬಂಧಗಳು ಇರ್ಬೋದು. ಒಟ್ಟಿನಲ್ಲಿ ಸಮಾಜದಲ್ಲಿ ಸಂಬಂಧಗಳು ಇದ್ದೇ ಇರುತ್ತೆ. ಸಾಮಾಜಿಕ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ಮೂರು ಪ್ರಕಾರಗಳಿರುತ್ತೆ. ವ್ಯಕ್ತಿ ವ್ಯಕ್ತಿಯ ನಡುವಿರುವ ಸಂಬಂಧ, ವ್ಯಕ್ತಿ ಮತ್ತು ಸಮೂಹದ ನಡುವಿರುವ ಸಂಬಂಧ, ಸಮೂಹ ಮತ್ತು ಸಮೂಹ ಅಂದರೆ ಎರಡು ಸಮೂಹಗಳ ನಡುವಿರುವಂತಹ ಸಂಬಂಧ. ಈ ಮೂರು ಪ್ರಕಾರದ ಸಂಬಂಧಗಳನ್ನು ನಾವು ಒಂದಿಲ್ಲ ಒಂದು ರೂಪದಲ್ಲಿ ಸಮಾಜದಲ್ಲಿ ಕಾಣ್ತೇವೆ. ಹಾಗಾಗಿ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳಿಂದಾದ ಬಲೆ ಅಥವಾ ವ್ಯವಸ್ಥೆ ಅಂಥೇಳಿ ಕರೆಯಲಾಗುತ್ತೆ. ಇವು ಏಳು ಸಮಾಜದ ಪ್ರಮುಖ ಲಕ್ಷಣಗಳು. ಇವುಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇದು ಸಮಾಜದ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳನ್ನು ಕುರಿತು. ಇನ್ನು ಕೆಲವು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳಿಗಾಗಿ ನೀವು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ವೇವ್ಸ್ ಅಂಥೇಳಿ. ಆ ಸೋಷಿಯಲ್ ವೇವ್ಸ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂದರೆ ಅಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಡಿಯೋಗಳನ್ನು ನೀವು ಅಲ್ಲಿ ನೋಡಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.